ಬಿಟ್ಬಿಟ್ಟು ಗುಂಡು ತಿರುಗಿಸ್ತಾ ಇದ್ರೆ ನಾಳೆ ಬೆಳಿಗ್ಗೆನೆ ಹಿಟ್ ನುಣ್ಣಗಾಗೋದು. ಯಾಕೆ? ರುಬ್ಬಿ ಅಭ್ಯಾಸ ಇಲ್ವಾ? ಇಲ್ಲ. ಏನಣ್ಣ ಮದುವೆ ಆಗಿಲ್ವಾ? ಆಗಿದೆ. ಹೇ ಹೋಗೆ ಬಟ್ಟೆ ಆರೋಕ್ಕೆ ಹೋಗು. ಸರಿ. ಮದುವೆ ಆಗಿದೆ. ಎಷ್ಟು ಜನ ಮಕ್ಕಳು? ಮೂರು ಜನ. ಅಜ್ಜಿ ಕೇಳಿದ್ರೆ ಐದು ಜನ, ನಾನು ಕೇಳಿದ್ರೆ ಮೂರು ಜನ. ಉಳಿದೆರಡು ಮದುವೆಗೆ ಮುಂಚೆ ಆಗಿರವಾ? ಮರ್ತ್ಬಿಟ್ಟೆ. ಮರ್ತ್ಬಿಟ್ಟೆ. ಹುಗ್ಗಿಲೋಯ್ತು. ಏನ್ರಿ ನಿಮ್ ಊರು ಯಾವ್ದು? ಸಕಲೇಶ್ಪುರ. ನಿಮ್ ಅಪ್ಪ ಏನ್ ಮಾಡ್ತಾ ಇದ್ದಾರೆ? ಜಮೀನ್ದಾರು. ನೀವ್ ಎಷ್ಟು ಜನ ಮಕ್ಕಳು? ನಾಲ್ಕು ಜನ. ಗಂಡೆಷ್ಟು ಹೆಣ್ಣೆಷ್ಟು? ಮೂರು ಹೆಣ್ಣು ಒಂದು ಗಂಡು. ಅಲ್ಲ ಏನ್ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ? ಹಾಗನ್ಕೊಳ್ಳಿ. ಓ ಐ ಸಿ. ಮುಂದಿನ ಪ್ರಶ್ನೆ, ನೀವೇನ್ ಓದಿದ್ದೀರಾ? ಬಿ ಎಸ್ ಸಿ ಫಿಷರೀಸ್. ಎರಡ್ ಸಲ ಡುಮ್ಕಿ ಹೊಡೆದಿದ್ದೀರಾ? ಬರೀ ನಾಲ್ಕು ಸಲ. ಅಲ್ಲ ನಿಮ್ಗಾರು ಹೇಳಿದ್ರು? ನಿಮ್ ಮುಖದ ಕಳೆ ನೋಡಿದ್ರೆ ಗೊತ್ತಾಗಲ್ವೇನ್ರಿ? ಫಿಷರೀಸ್ ಓದಿದ್ದೀರಾ? ಮುಂದಕ್ಕೇನ್ ಕೆಲ್ಸ? ಮೀನ್ ಹಿಡಿಯೋದಾ? ಇಲ್ಲ ಮೀನಾನು ಹಿಡಿಯೋದು. ಅಲ್ರಿ ನಮ್ಮ ಅಪ್ಪನ್ನೇ ಫೂಲ್ ಮಾಡೋ ನಾಟಕ ಆಡ್ತಾ ಇದ್ದೀರಲ್ಲ, ನಿಮ್ ಗುಟ್ಟನ್ನ ನಾನ್ ರಟ್ ಮಾಡಿದ್ರೆ ನಿಮ್ ಕತೆ ಏನಾಗುತ್ತೆ ಅಂತ ಗೊತ್ತಾ? ಗುಬೆ ಬೇಗ ರುಬ್ಲೆ, ಎರಡು ಗಂಟೆಯಿಂದ ರುಬ್ತಾನೆ ಇದ್ದಾನೆ. ಆಹಾ ಬೇಗ ಇಟ್ಟೆಗ್ದು ಬಚ್ಚಲಿಗೆ ನೀರ್ ಹಾಕೋಗು.